ಭಾರತದ ಕ್ರಿಕೆಟ್ ಜಾತ್ರೆ ಅಂತಿಮ ಘಟ್ಟ ತಲುಪಿದೆ. ಆದರೆ ಇದಕ್ಕೆ ಯಾವ ರೀತಿ ಅಂತ್ಯ ಸಿಗಬೇಕಿತ್ತು ಆ ರೀತಿಯ ಅಂತ್ಯ ಸಿಗಲಿಲ್ಲ. ಕಾರಣ ವರುಣ. ಹೌದು, ಫೈನಲ್ ಪಂದ್ಯಕ್ಕೆ ಮಳೆ ಅಡ್ಡಿಪಡಿಸಿದೆ. ಗುಜರಾತ್ನಲ್ಲಿ ನಡೆಯಬೇಕಿದ್ದ ಫೈನಲ್ ಪಂದ್ಯ ಒಂದೇ ಒಂದು ಓವರ್ ಕಾಣದೆ ಮಳೆಗೆ ಬಲಿಯಾಗಿದೆ. ಫೈನಲ್ ಪಂದ್ಯಕ್ಕೆ ಮೀಸಲು ದಿನ ಇರೋದ್ರಿಂದ ಫೈನಲ್ ಪಂದ್ಯ ಇವತ್ತು ಮತ್ತೆ ನಡೆಯಲಿದೆ. ಈ ನಡುವೆ ಅದೊಂದು ಅನುಮಾನ ದಟ್ಟವಾಗಿ ಕಾಡುತ್ತಿದೆ. ಮ್ಯಾಚ್ ನಡೆಯೋದಕ್ಕಿಂತ ಮುಂಚೆಯೇ ಫೈನಲ್ ಮ್ಯಾಚ್ನಲ್ಲಿ ಫಿಕ್ಸಿಂಗ್ ನಡೀತಾ ಅನ್ನುವ ಅನುಮಾನ ಕಾಡ್ಗಿಚ್ಚಿನಂತೆ ಹಬ್ಬಿದೆ. ಹೌದು, ಫೈನಲ್ ಮ್ಯಾಚ್ ನಡೆಯದೆಯೇ ಗುಜರಾತ್ ಟೈಟನ್ಸ್ಗೆ ಗೆಲುವು, ಚೆನ್ನೈ ಸೂಪರ್ ಕಿಂಗ್ಸ್ ರನ್ನರ್ ಅಪ್ ಅನ್ನುವ ಫೋಟೋ ಭಾರಿ ವೈರಲ್ ಆಗಿದೆ. ಸಾಮಾನ್ಯ ಫೋಟೋ ಆಗಿದ್ರೆ ಜನ ತಲೆಕೆಡಿಸಿಕೊಳ್ತಾ ಇರಲಿಲ್ಲ. ಇದು ಗುಜರಾತ್ ಮೈದಾನದ ದೊಡ್ಡ ಸ್ಕ್ರೀನ್ನಲ್ಲಿ ಫ್ಲಾಶ್ ಆದ ಎಕ್ಸಾಕ್ಟ್ ಅಕ್ಷರ. ಅದರಲ್ಲಿ ಕ್ಲಿಯರ್ ಆಗಿ ಚೆನ್ನೈ ಸೂಪರ್ ಕಿಂಗ್ಸ್ ರನ್ನರ್ ಅಪ್ ಅನ್ನೋದನ್ನ ಬರೆಯಲಾಗಿತ್ತು. ಚೆನ್ನೈ ರನ್ನರ್ ಅಪ್ ಅಂದ್ರೆ ಗುಜರಾತ್ ಗೆದ್ದಂತೆ ಅರ್ಥ. ಇದೇ ಒಂದು ಫೋಟೋ ಈಗ ಚರ್ಚೆಗೆ ಕಾರಣವಾಗಿರೋದು. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿದೆ, ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಹಾಲಿ ಚಾಂಪಿಯನ್ ಗುಜರಾತ್ ಟೈಟನ್ಸ್ ನಡುವೆ ಫೈನಲ್ ಕಾದಾಟ ನಡೀತಾ ಇದೆ. ಮಳೆಯಿಂದಾಗಿ ಈ ಪಂದ್ಯವನ್ನ ಸೋಮವಾರಕ್ಕೆ ಮುಂದೂಡಲಾಗಿದೆ. ಇದೇ ಸಂದರ್ಭದಲ್ಲಿ ಅದೊಂದು ಫೋಟೋ ವೈರಲ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಕಿಡಿ ಹಚ್ಚಿಬಿಟ್ಟಿದೆ. ಈ ಫೋಟೋ ನೋಡಿದ ಕ್ರಿಕೆಟ್ ಅಭಿಮಾನಿಗಳು ಫೈನಲ್ ಮ್ಯಾಚ್ ಗ್ಯಾರಂಟಿ ಫಿಕ್ಸ್ ಆಗಿದೆ ಅನ್ನೋದನ್ನ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಅಹಮದಾಬಾದ್ ಮೈದಾನದ ದೊಡ್ಡ ಸ್ಕ್ರೀನ್ನಲ್ಲಿ ಪ್ರದರ್ಶನಗೊಂಡ ಇದೇ ಫೋಟೋ ಇಂಥದೊಂದು ಚರ್ಚೆಗೆ ಕಾರಣವಾಗಿರೋದು. ಇದನ್ನ ಓದಿದ್ರೆ ನಿಮ್ಗೆ ಚೆನ್ನೈ ಸೂಪರ್ ಕಿಂಗ್ಸ್ ರನ್ನರ್ ಅಪ್ ಅನ್ನೋದು ಅರ್ಥವಾಗಿರಬಹುದು. ಈ ಫೋಟೋ ವೈರಲ್ ಆಗುತ್ತಿದ್ದಂತೆ ಚೆನ್ನೈ ಅಭಿಮಾನಿಗಳಿಗೆ ಭಯ ಶುರುವಾಗಿದೆ. ನಿಜವಾಗ್ಲೂ ಮ್ಯಾಚ್ ಫಿಕ್ಸ್ ಆಗಿದ್ಯಾ? ಹಾಗಾದ್ರೆ ನಮ್ಮ ತಂಡ ಸೋಲುತ್ತಾ ಅನ್ನುವ ಭಯ ಸಿಎಸ್ಕೆ ಅಭಿಮಾನಿಗಳಲ್ಲಿ ಮೂಡಿದೆ. ಮತ್ತೊಂದು ಕಡೆ ಗುಜರಾತ್ ಅಭಿಮಾನಿಗಳಂತೂ ಖುಷಿಯಲ್ಲಿದ್ದಾರೆ. ಇದು ನಿಜವಾದರೆ ಎರಡನೇ ಬಾರಿಗೆ ಚಾಂಪಿಯನ್ ಆಗಲಿದೆ ನಮ್ಮ ತಂಡ ಅನ್ನೋದು ಗುಜರಾತ್ ಅಭಿಮಾನಿಗಳ ಆಸೆ. ಮತ್ತೊಂದು ಕಡೆ ಈ ಫೋಟೋ ಎಡಿಟ್ ಆಗಿರಬಹುದಾ ಅನ್ನುವ ಚರ್ಚೆಗಳು ನಡೀತಾ ಇದೆ. ಕಾರಣ, ತುಂಬಾ ಜನಕ್ಕೆ ಇದು ಗುಜರಾತ್ ಮೈದಾನದ ಫೋಟೋ ಅನ್ನೋದೇ ಡೌಟ್. ಇಲ್ಲಿ ಟೆಕ್ನಿಕಲ್ ಇಶ್ಯೂ ಇಂದ ಈ ರೀತಿ ಆಗಿರಬಹುದು. ಫೈನಲ್ ಮ್ಯಾಚ್ಗೂ ಮುನ್ನ ಕೆಲವೊಂದು ಸಲ ಟೆಸ್ಟಿಂಗ್ ಮಾಡುವ ಸಾಧ್ಯತೆ ಇರುತ್ತೆ. ಈ ಸಂದರ್ಭದಲ್ಲಿ ಯಾರೋ ಕ್ಲಿಕ್ ಮಾಡಿರುವ ಫೋಟೋ ವೈರಲ್ ಆಗಿರುವ ಸಾಧ್ಯತೆ ಇದೆ. ಸಿಎಸ್ಕೆ ತಂಡದಂತೆಯೇ ಗುಜರಾತ್ ಟೈಟನ್ಸ್ ತಂಡದ ಹೆಸರಿನಲ್ಲೂ ರನ್ನರ್ ಅಪ್ ಎಂಬ ಬರಹ ದೊಡ್ಡ ಸ್ಕ್ರೀನ್ನಲ್ಲಿ ಹಾಕಿರಬಹುದು. ಆದರೆ ಸಿಎಸ್ಕೆಗೆ ಸಂಬಂಧಿಸಿದ ಚಿತ್ರ ಮಾತ್ರ ವೈರಲ್ ಆಗಿದೆ. ಈ ಫೋಟೋದ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ. ನಿಜವಾಗಿಯೂ ಈ ರೀತಿಯಾಗಿದೆಯಾ ಅಥವಾ ಯಾರಾದರೂ ಎಡಿಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಿಸಿದ್ದಾರಾ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕು. ಆದರೆ ಈ ಫೋಟೋದ ಹಿಂದೆ ಅದೊಂದು ಸತ್ಯ ಕೂಡ ಅಡಗಿದೆ. ಫೈನಲ್ ಪಂದ್ಯದ ಮೊದಲ ದಿನ ಮಳೆಯಿಂದಾಗಿ ರದ್ದಾಗಿದೆ. ಸಾಮಾನ್ಯವಾಗಿ ಫೈನಲ್ ಪಂದ್ಯಕ್ಕೆ ಒಂದು ದಿನ ಮೀಸಲು ದಿನ ಇರುತ್ತೆ. ಆದರೆ ಈ ಮೀಸಲು ದಿನ ಇರೋದು ಒಂದೇ ಒಂದು ದಿನ. ಒಂದು ವೇಳೆ ಮೀಸಲು ದಿನದ ಪಂದ್ಯವೂ ಕೂಡ ಮಳೆಯಿಂದಾಗಿ ಸಂಪೂರ್ಣವಾಗಿ ನಡೆಯದೆ ಹೋದ್ರೆ ಅಥವಾ ಪಂದ್ಯ ರದ್ದುಗೊಂಡ್ರೆ ಆ ಲೀಗ್ನಲ್ಲಿ ಅಗ್ರಸ್ಥಾನ ಪಡೆದ ತಂಡವನ್ನ ಚಾಂಪಿಯನ್ ಅಂತ ಘೋಷಣೆ ಮಾಡಲಾಗುತ್ತೆ. ಈಗ ಟೇಬಲ್ ಟಾಪ್ನಲ್ಲಿ ಇರೋದು ಗುಜರಾತ್ ಟೈಟನ್ಸ್. ಹೀಗಾಗಿ ಇವತ್ತಿನ ಮ್ಯಾಚ್ ಕೂಡ ರದ್ದಾಗಿ ಬಿಟ್ಟರೆ ಗುಜರಾತ್ ಟೈಟನ್ಸ್ ತಂಡವೇ ಚಾಂಪಿಯನ್ ಆಗಲಿದೆ. ಎರಡನೇ ಬಾರಿಗೆ ಟ್ರೋಫಿ ಎತ್ತಿ ಹಿಡಿಯಲಿದೆ. ಅಲ್ಲಿಗೆ ಚೆನ್ನೈ ರನ್ನರ್ ಅಪ್ಗೆ ತೃಪ್ತಿ ಪಡೆದುಕೊಳ್ಬೇಕು. ಹೀಗಾಗಿ ಇವತ್ತು ಕೂಡ ಮಳೆ ಬಂದರೆ ಗುಜರಾತ್ ತಂಡಕ್ಕೆ ದೊಡ್ಡ ಲಾಭ ಇದೆ. ಆದರೆ ಚೆನ್ನೈ ಅಭಿಮಾನಿಗಳು ಮಾತ್ರ ಮಳೆ ಬಾರದೇ ಇರಲಿ ದೇವ್ರೆ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು ಕಾಮೆಂಟ್ ಮಾಡಿ.